ಆ ಮಗುವಿನ ಕೈಯಲ್ಲಿ ಏನಾದರೂ ಇಟ್ಟು ಬರಬೇಕು.
ಒಂದ್ ಕಡೆ ಹೋದಾಗ ಮಗುವಿಗೆ ಏನಾದ್ರೂ ತಗೊಂಡು ಹೋಗುದು, ತಿಂಡಿ ತಗೊಂಡು ಹೋಗುದು, ಅಪ್ಪ ಅಮ್ಮ ಸಂತೋಷ ಪಡ್ತಾರೆ. ಹಾಗೆ ಜಗತ್ತಿನಲ್ಲಿ ಪರಮಾತ್ಮನಿಗೆ ಮುಖ್ಯ ಪ್ರಾಣ ದೇವರು ಕೂಸು, ಕೂಸಿನ ಕಂಡಿ ಇದೆ ಅಂದ್ರು. ಅದಕ್ಕೆ ನಾವು ಆ ಕೂಸಿಗೆ, ನಮಗೆ ಕೂಸಲ್ಲ, ನಮಗೆ ಗುರು ಮುಖ್ಯ ಪ್ರಾಣ, ಪರಮಾತ್ಮನಿಗೆ ಕೂಸು. ಅವನನ್ನ ವಾಯು ಜೀವೋತ್ತಮ ಅಂತ ಕೂಗಿದಷ್ಟು, ವಾಯು ಜೀವೋತ್ತಮ ಅಂತ ಹೊಗಳಿದಷ್ಟು ಪವಮಾನ ಸೂಕ್ತ ಮಧ್ವವಿಜಯ ವಾಯುಸ್ತುತಿ ಇದರಿಂದೆಲ್ಲ ವಾಯುದೇವಿಗೆ ಅಭಿಷೇಕ ಮಾಡಿದರೆ ಭಗವಂತ ಬಹಳ ಸಂತೋಷ ಪಡ್ತಾರೆ. ನಮ್ಮ ಕೂಸಿಗೆ ಇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಒಂದು ಮಗುವಿಗೆ ಬಹುಮಾನ ಕೊಟ್ಟಾಗ ಎಲ್ಲೋ ಕೂತ್ಕೊಂಡು ಅಪ್ಪ ಅಮ್ಮ ಸಂತೋಷ ಪಡ್ತಾರೆ, ಹಿಗ್ತಾರೆ, ನಮ್ಮ ಮಗು ಬಹುಮಾನ ತಗೋತಾ ಇದೆ ಅಂತ. ಅದರಂತೆ ಆ ಪರಮಾತ್ಮನ ಮಗುವಾದ ಆಂಜನೇಯನಿಗೆ ನಾವು ಆರಾಧನೆ ಮಾಡಿದರೆ ಭಗವಂತ ಲಕ್ಷ್ಮೀನಾರಾಯಣರು ಬಹಳ ಪ್ರೀತರಾಗ್ತಾರೆ, ಸಂತುಷ್ಟರಾಗ್ತಾರೆ. ಅದಕ್ಕೆ ನಾವು ಯಾವಾಗಲೂ ವಾಯುದೇವರನ್ನು ಮುಖ್ಯವಾಗಿ ಅವಲಂಬಿಸಬೇಕು. ಆ ವಾಯುದೇವರನ್ನು ಪೂಜೆ ಮಾಡಿದರೆ ಪರಮಾತ್ಮ ಪ್ರೀತರಾಗ್ತಾರೆ. ವಾಯುದೇವರಿಗೆ ಪ್ರೀತಿ ಆಗಬೇಕಾದ್ರೆ ಏನು ಮಾಡಬೇಕು? ವಾಯುದೇವರಿಗೆ ಪ್ರೀತಿ ಆಗಬೇಕಾದ್ರೆ ಹರಿಸರ್ವೋತ್ತಮ ಅಂತ ಕೊಂಡಾಡಬೇಕು, ಅದು ವಾಯುದೇವರಿಗೆ ಪ್ರೀತಿ ಆಗ್ತದೆ. ಅಪ್ಪನನ್ನು ಹೊಗಳಿದರೆ ಮಗನಿಗೆ ಪ್ರೀತಿ, ಮಗನನ್ನು ಹೊಗಳಿದರೆ ಅಪ್ಪನಿಗೆ ಪ್ರೀತಿ ಆಗ್ತದೆ. ಹೀಗೆ ಕೂಸಾದ ವಾಯುದೇವರನ್ನು ಸ್ತೋತ್ರ ಮಾಡಿದರೆ ಭಗವಂತನಿಗೆ ಪ್ರೀತಿ, ಭಗವಂತನ ಆರಾಧನೆ ಮಾಡಿದರೆ ಆವಾಗ ವಾಯುದೇವರಿಗೆ ಪ್ರೀತಿ. ಭಗವಂತನ ಆರಾಧನೆ ಮಾಡುವ ಕ್ರಮ ಅಂತಂದರೆ ಬಹಳ ಕಠಿಣ, ಬಹಳ ಕಠಿಣ. ವಾಯುದೇವರಿದ್ದಾರಲ್ಲ ಅವರು ಬಹಳ ಬೇಗ ಬಲಿತಾರೆ. ಹಾಗೆ ಒಂದು ಮಗು ಇರ್ತದೆ, ಆ ಮಗು ಆಟ ಆಡ್ಲಿಕ್ಕೆ ಹೋಗಿ ಮೈಯೆಲ್ಲ ಕೊಳೆ ಮಾಡಿಕೊಂಡು ಒಂದಿಷ್ಟು ಗೋಮಯ ಹಚ್ಕೊಂಡು ಸೆಂಟಿ ಹಚ್ಕೊಂಡು ತಲೆ ಮೇಲೆ ಮಣ್ಣು ಹಾಕ್ಕೊಂಡು ಕೆಸರು ಮಾಡಿಕೊಂಡು ಬಂದರೆ ಅಪ್ಪ ಎತ್ಕೊಳ್ಳೋದಿಲ್ಲ, ಅಪ್ಪ ಎತ್ಕೊಳ್ಳೋದಿಲ್ಲ. ಆಗ ಅಮ್ಮನೇ ಬರಬೇಕು, ಅಮ್ಮ ಬಂದು ಆ ಮಗುವನ್ನು ತೊಳೆದು ಆ ಬಟ್ಟೆ ಬಿಚ್ಚಿ ಏನಾದರೂ ಹೆಸಿಗೆ ಮಾಡಿಕೊಂಡ್ರೆ ಅಮ್ಮ ಬರಬೇಕು ತೊಳಸಲಿಕ್ಕೆ. ಅಮ್ಮ ಬಂದು ಎಲ್ಲ ತೊಳಸಿ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಕೊಟ್ಟ ಮೇಲೆ ಆಮೇಲೆ ಅಪ್ಪ ಬರ್ತಾನೆ ಕೊಡಿ ಅಂತ ಬಂದು ಎತ್ಕೊಳ್ಳೋದು. ತೊಳಸಲಿಕ್ಕೆಲ್ಲ ಅಮ್ಮ ಬೇಕು, ಎತ್ಕೊಳ್ಳಿಕ್ಕೆ ಅಪ್ಪ. ಹಾಗೆ ಭಗವಂತ ನಮ್ಮನ್ನು ಎತ್ಕೊಳ್ಬೇಕಾದ್ರೆ ಮೊದಲು ತಾಯಿಯಂತೆ ವಾಯುದೇವರು ಬರಬೇಕು, ನಮ್ಮ ಪಾಪ ಪರಿಹಾರ ಆಗಬೇಕು. ವಾಯುದೇವರು, ವಾಯುದೇವರು ನಮ್ಮನ್ನು ಸ್ವಚ್ಛ ಮಾಡಿದ ಮೇಲೆ ಆಮೇಲೆ ಭಗವಂತ ಬರ್ತಾರೆ. ಬಾ ಎತ್ತಿ ಬಾ ಅಂತ ಆಗ ಪರಮಾತ್ಮ ಬರ್ತಾರೆ. ವಾಯುದೇವರ ಸ್ಥಾನ ಇದು. ಒಂದು ಮಗುವಿಗೆ ಅಪ್ಪ ಅಮ್ಮ ಇದ್ದಾಗ ಅಮ್ಮನ ಸ್ಥಾನ ಏನಿದೆ ಆ ಅಮ್ಮ ಮಾಡುವ ಕೆಲಸವನ್ನೆಲ್ಲ ವಾಯುದೇವರು ಮಾಡ್ತಾರೆ. ವಾಯುದೇವರು ಮಾಡಿದ ಮೇಲೆ ಪರಮಾತ್ಮ ತಾನು ಇಂಥ ಸ್ಥಾನ ನಮ್ಮ ಸಿದ್ಧಾಂತದಲ್ಲಿ ವಾಯುದೇವರಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಮೊದಲು ಮಗು ಯಾವಾಗಲೂ ಅಮ್ಮ ಅಂತಲೇ ಅನ್ನೋದು ಬರೋದು, ಏನಾದರೂ ಹತ್ಕೊಂಡು ಬರುವಾಗ ಅಮ್ಮನ ಹತ್ತಿರನೇ ಬರೋದು, ಗೊತ್ತು ಅಪ್ಪ ಹೊಡಿತಾನೆ. ಗುರುಸ್ತ್ರಾತ ಗುರವೃಷ್ಟೇ ನಕಶ್ಚನ ಅಂತ, ಹರವೃಷ್ಟೇ ಗುರುಸ್ತ್ರಾತ. ಅಪ್ಪನಿಗೆ ಸಿಕ್ಕಿ ಬಂದರೆ ಪರವಾಗಿಲ್ಲ, ಅಮ್ಮ ಸರಿಪಡಿಸ್ಬಿಡ್ತಾಳೆ. ಮಕ್ಕಳಿಗೂ ತಂದೆಗೂ ಇರೋಗಳನ್ನು ಅಮ್ಮ ಸರಿಪಡಿಸ್ಬಿಡ್ತಾಳೆ, ಅಮ್ಮನಿಗೆ ಸಿಟ್ಟು ಬಂದರೆ ಮಾತ್ರ. ಹಾಗೆ ಭಗವಂತನಿಗೆ ನಮ್ಮ ಮೇಲೆ ಸಿಟ್ಟು ಬಂದರೆ ಹರವೃಷ್ಟೇ ಗುರುಸ್ತ್ರಾತ, ಜಗದ್ಗುರು ಮುಖ್ಯ ಪ್ರಾಣದೇವರು ನಮ್ಮನ್ನು ಕಾಪಾಡ್ತಾರೆ. ಅವರಿಗೆ ನಮ್ಮ ಮೇಲೆ ಸಿಟ್ಟು ಬಂದರೆ ಮಾತ್ರ ಯಾರು ಕಾಪಾಡಬಹುದು. ಅದರಿಂದ ಸದಾ ನಾವು ವಾಯುದೇವರನ್ನು ಆರಾಧನೆ ಮಾಡಬೇಕು, ನಿತ್ಯ ವಾಯುಸ್ತುತಿ ಪಾರಾಯಣ ಮಾಡಬೇಕು. ಹೆಣ್ಣು ಮಕ್ಕಳಿಗೆಲ್ಲ ಮಧ್ವನಾಮ ಅಂತ ಮಾಡಿಕೊಂಡಿದ್ದಾರೆ ಶ್ರೀಪಾದರಾಜರು. ಮಧ್ವನಾಮ ಅಂತ ಹನುಮ ಭೀಮ ಮಧ್ವ ಮೂರು ಜನರ ಚರಿತ್ರೆಯನ್ನು ಮಧ್ವನಾಮ ಅಂತ ಮಾಡಿದ್ದಾರೆ. ಗಂಡಸರಿಗೆಲ್ಲ ವಾಯುಸ್ತುತಿ, ಹೆಣ್ಣು ಮಕ್ಕಳಿಗೆಲ್ಲ ಮಧ್ವನಾಮ. ಗಂಡಸರು ತಪ್ಪದೇ ವಾಯುಸ್ತುತಿಯನ್ನು ದಿನ ಅನ್ನಬೇಕು, ಹೆಣ್ಣು ಮಕ್ಕಳು ತಪ್ಪದೇ ಮಧ್ವನಾಮ, ಶ್ರೀಪಾದರಾಜರು ಮಾಡಿದ ಮಧ್ವನಾಮ ಅದನ್ನು ಪಾರಾಯಣ ಮಾಡಬೇಕು. ಇದರಿಂದ ವಾಯುದೇವರ ಅನುಗ್ರಹ ನಮ್ಮ ಮೇಲೆ ಆಗ್ತದೆ, ನಮ್ಮ ಪಾಪವನ್ನೆಲ್ಲ ವಾಯುದೇವರು ಪಡೆಯುತ್ತಾರೆ. ಆ ವಾಯುಸ್ತುತಿ ಸಂಕ್ಷಿಪ್ತ, ಅವರ ಅವರು ಮಾಡಿದ್ದು ವಾಯುಸ್ತುತಿ ಮಾಡಿದ್ದು ತ್ರಿವಿಕ್ರಮ ಪಂಡಿತಾಚಾರ್ಯ, ಅವರ ಮಕ್ಕಳೇ ನಾರಾಯಣ ಪಂಡಿತಾಚಾರ್ಯ. ಅವರು ಆ ವಾಯುಸ್ತುತಿ ಸಂಖ್ಯೆ ಮಧ್ವ ವಿಜಯ, ಅದಕ್ಕೆ ಆನಂದಾಂಕ ಕಾವ್ಯ ಅಂತ ಹೆಸರು. ಆನಂದಾಂಕ ಅಂದರೆ 16 ಸ್ವರ್ಗ, ಪ್ರತಿ ಸ್ವರ್ಗದಲ್ಲಿ ಕೊನೆಯಲ್ಲಿ ಆನಂದ ಆನಂದ ಅನ್ನೋ ಶಬ್ದ ಬರುತ್ತೆ. ಮನಸ್ಸಿಗೇನಾದರೂ ದುಃಖ ಆಗಿದ್ದರೆ, ಮನಸ್ಸಿಗೆ ಬೇಜಾರಾಗಿದ್ದರೆ, ಏನಾದರೂ ಮನೆಯಲ್ಲಿ ಅವರಿಂದ ಇವರಿಂದ ಅಕ್ಕಪಕ್ಕದವರಿಂದ ಅಥವಾ ಮನೆಯಲ್ಲಿ ಬಂಧುಗಳಿಂದ ಇನ್ನೇನೇನೋ ರೀತಿಯಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮನಸ್ಸಿಗೆ ಕಿರಿಕಿರಿ ಆಗಿದ್ದರೆ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಾಗಿದ್ದಾಗ ಸುಮಧ್ವವಿದ್ಯೆ ಪಾರಾಯಣ ಮಾಡಿದರೆ ಮನಸ್ಸಿಗೆ ಆನಂದ ಆಗುತ್ತೆ. 16 ಸರ್ಗಾದಕ್ಕೆ ಆನಂದಾಂಕ ಕಾವ್ಯ ಅಂತಲೇ ಹೆಸರು. ಅದು ಮಧ್ವಾಚಾರ್ಯಿಗೆ ಅತ್ಯಂತ ಪ್ರಿಯವಾದದ್ದು. ಮಧ್ವವಿದ್ಯಕ್ಕೆ ಎಷ್ಟು ಮಹತ್ವ ಇದೆ ಅಂತಂದರೆ, ಹಿಂದೊಮ್ಮೆ ಬರಗಾಲ ಬಂದಿತ್ತಂತೆ, ವಿಷ್ಣು ತೀರ್ಥರು ಅಂತಿದ್ದಾರೆ ಮಾದನೂರು, ಕೊಪ್ಪಳದ ಹತ್ತಿರ ಮಾದನೂರು ಅಂತಿದೆ, ಅಲ್ಲಿ ಅಡವಿ ಆಚಾರ್ಯರು ವಿಷ್ಣು ತೀರ್ಥರು ಅಡವಿ ಸ್ವಾಮಿಗಳು ಅಂತ ಕರೀತಾರೆ ಅವರ ಬೃಂದಾವನ. ಅವರ ಕಾಲದಲ್ಲಿ ಆಗ ಬರಗಾಲ ಬಂದಾಗ ಧಾನ್ಯಗಳಿಗೆ ಅದೆಲ್ಲ ಬೆಲೆ ಗಗನಕ್ಕೇರಿ, ಬರಗಾಲ ಬಂತು ಅಂದರೆ ಬೆಲೆ ಜಾಸ್ತಿ ಆಗಿಬಿಡ್ತು, ಜನರಿಗೆ ಕೊಂಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ ರಾಜನಿಗೆ ಅಷ್ಟು ಸಂಪತ್ತಿನಿಂದ ತಂದು ಜನರಿಗೆ ಹಂಚಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ಆಗ ವಿಷ್ಣು ತೀರ್ಥರ ಹತ್ರ ಬಂದು ಕೇಳಿದಂತೆ, ನಮ್ಮ ನನ್ನ ಬೊಕ್ಕಸದಲ್ಲಿ ಹಣ ಇಲ್ಲ,
ಜನರಿಗೆ ಕೊಂಡುಕೊಳ್ಳಕ್ಕೆ ಆಗ್ತಾ ಇಲ್ಲ. ದುರ್ಭಿಕ್ಷ ಕಾಲ, ಬೆಲೆ ಎಲ್ಲ ಜಾಸ್ತಿ ಆಗಿದೆ, ಹೇಗೆ ಮಾಡಬೇಕು ಅರ್ಥ ಆಗೋದಿಲ್ಲ ಅಂತ ಸ್ವಾಮಿಗಳ ಹತ್ರ ಬಂದಾಗ ಅವರು ನೀನೇನು ಚಿಂತೆ ಮಾಡಬೇಡ ಅಂತ ಒಂದು ಕಬ್ಬಿಣದ ನಾಣ್ಯ ಅದನ್ನು ಮನೆ ಕೆಳಗಡೆ ಹಾಕಿ ಆ ಮನೆ ಮೇಲೆ ಕೂತ್ಕೊಂಡು 16 ಸರ್ಗ ಮಧ್ವಜ ಪಾರಾಯಣ ಮಾಡ್ತಿದ್ರಂತೆ. ಆ ಕಡೆ ಕಡೆ ಕದಲ್ತಾ ಇದ್ದೆ, ಅಲ್ಲಾಡದೆ ಕೂತ್ಕೊಂಡು 16 ಸರ್ಗ ಪಾರಾಯಣ ಮುಗಿಸಿ ನೋಡಿದಾಗ ಆ ಕಬ್ಬಿಣದ ನಾಣ್ಯ ಬಂಗಾರದ. ಆ ರೀತಿ ಮಾಡಿ ದಿನಕ್ಕೆ ಒಂದೊಂದು ನಾಣ್ಯ ಮಾಡ್ತಿದ್ರು, ದಿನಕ್ಕೆ ಒಂದೊಂದು ನಾಣ್ಯ ಹೀಗೆ ಮಾಡಿ ಎಲ್ಲ ಆಹಾರಗಳನ್ನು ತರಿಸಿ ಜನರಿಗೆಲ್ಲ ಹಂಚ್ತಾ ಇದ್ದ. ಅಂಥ ಶಕ್ತಿ ಮಧ್ವವಿಜಯಕ್ಕೆ, ಅಂಥ ಮಧ್ವವಿಜಯ ವಾಯುದೇವರಿಗೆ ಬಹಳ ಪ್ರಿಯವಾದದ್ದು. ವಾಯುಸ್ತುತಿ ಮಾಡಿದ ತ್ರಿವಿಕ್ರಮ ಪಂಡಿತಾಚಾರ್ಯ ಮಕ್ಕಳು ಮಧ್ವಾಚಾರ್ಯ ಕಾಲದಲ್ಲೇ ಇದ್ದವರು ನಾರಾಯಣ ಪಂಡಿತಾಚಾರ. ಆ 16 ಸರ್ಗ ಮಧ್ವವಿಜಯದಲ್ಲಿ ಒಂದು ಸರ್ಗನಾದರೂ ಕಲಿಬೇಕು, ವಾಯುಸ್ತುತಿ ಗ್ರಂಥ ಆಗಿ ಒಂದು ಸರ್ಗನಾದರೂ ಕಲಿಬೇಕು. ನಮ್ಮ ಜೀವಮಾನದಲ್ಲಿ 16 ಸರ್ಗ ಮಧ್ವವಿಜಯ ಕಲಿತು ಬಿಟ್ಟರೆ ಆವಾಗ ಧನ್ಯನಾಥ ಆಗಿದೆ. ಅದು ಏನಾದರೂ ಮಾಡಿ ಪ್ರಯತ್ನ ಪೂರ್ವಕವಾಗಿ ಕಲಿಬೇಕು ಅಂತ ಛಲ ತೊಟ್ಟರೆ ದೇವರು ಹೇಗಾದರೂ ಒದಗಿಸ್ತಾ ಅನ್ನೋದಕ್ಕೆ ಸಂದರ್ಭ. ಅದಕ್ಕೆ ಮಾಡಬೇಕು, ಅದನ್ನು ಒಂದು ಬಾರಿ ಆದರೂ ಶ್ರವಣ ಮಾಡಬೇಕು. ಅದರಲ್ಲಿ ಏನಿದೆ ಭಕ್ತರ ಮೇಲೆ ಜಾಂಬವಂತನ ಜಾಂಬವಂತ ಪ್ರತಿಷ್ಠಿತ ಆಂಜನೇಯ ಎಷ್ಟು ಭಕ್ತರ ಮೇಲೆ ಕಾರುಣ್ಯ ಅಂತಂದರೆ, ನೀವು ಬಗ್ದಿದ್ರೂ ಪರವಾಗಿಲ್ಲ ನಾನೇ ಬಗ್ತೀನಿ ಅಂತ ಭಕ್ತರಿಗೋಸ್ಕರ ಬಗ್ಗೆ ಸಾಧಾರಣ ಬಗ್ಗೋದಿಲ್ಲ ಅಂತಾರೆ, ನಾನು ಬಗ್ತೀನಿ ಅಂತ ತೋರಿಸಿದ್ದಾನೆ. ಬಗ್ಗೆ ನಡೀರಿ ಬಗ್ರಿ ಅಂತ ಹೇಳಿ ಸಂದೇಶವನ್ನು ಕೊಡ್ತಾ ಭಕ್ತರಿಗಾಗಿ ಭಕ್ತರ ಸೇವೆ ಸ್ವೀಕಾರ ಮಾಡಲಿಕ್ಕೆ ಬಗ್ಗಿನಂಥ ಆಂಜನೇ. ಇಂಥ ಆಂಜನೇಯ ಸನ್ನಿಧಾನದಲ್ಲಿ 16 ಸರ್ಗದ ಮಧ್ಯದ ಪಾರಾಯಣದಿಂದ ಬೇಕಾದಷ್ಟು ಮಧುರಾಭಿಷೇಕ ನಡೆದಿದೆ. ಹನುಮಂತನಿಗೆ ಮಧು ಅಂದರೆ ಬಹಳ ಇಷ್ಟ, ಇಡೀ ಮಧುವನವನ್ನೇ ಧ್ವಂಸ ಮಾಡಿ ಮಧುವನದ ಮಧು ಭಕ್ಷಣೆ ಮಾಡಿದರು ಇಲ್ಲ, ಅಷ್ಟು ಮಧುವನ್ನು ಆಂಜನೇಯ ಮಾಡಿದ್ದೀರಿ. ನಮ್ಮೆಲ್ಲರ ಜೀವನವನ್ನು ಮಧುಮಯವನ್ನಾಗಿ ಪರಮಾತ್ಮ ಮಾಡಲಿ. ಮಧುಮಯವಾದ ಜೀವನ, ಮಧುಮಯವಾದ ಮಾತುಗಳು ಕೇಳ್ತಾ ಮಧುಮಯವಾದಂತಹ ಜೀವನ ನಡೆಸುವಂತೆ ಆ ಮುಖ್ಯ ಪ್ರಾಣದೇವರು ಅವರ ಅಂತರ್ಯಾಮಿಯಾದ ಶ್ರೀರಾಮಚಂದ್ರ ಅನುಗ್ರಹ ಮಾಡಲಿ ಅಂತ ಹೇಳಿ